गुड मॉर्निंग एवरी वन. माई सेल्फ डॉक्टर नुजहत परवीन, असिस्टेंट प्रोफेसर इन सोशियोलॉजी, गवर्नमेंट फर्स्ट ग्रेड कॉलेज चितापुर. टुडे आई एम गोइंग टू प्रेजेंट ए लेक्चर ऑन सामाजिक संशोधनीय अर्थ स्वभाव व्याप्ति मत महत्व. दिस टॉपिक विल कम अंडर BA थर्ड सेमेस्टर सोशियोलॉजी स्टूडेंट्स. So let us understood the introductions of the social research. Samshodhaneyo manavana baudhika chintane eshto haleyedu manavano prachina kaladindalu tanna indina sittiya hinnale vastu prani pakshi sasya ರಾಶಿಗಳು ಬೆಳವಣಿಗೆ ವಿಕಾಸ ಮತ್ತು ಸಾಮಾಜಿಕ ಆರ್ಥಿಕ ರಾಜಕೀಯ ಧಾರ್ಮಿಕ ವ್ಯವಸ್ಥೆಗಳ ವಿಕಾಸವನ್ನೆರಿಸಲು ಪ್ರಯತ್ನಿಸುತ್ತಿದ್ದಾನೆ. ಸೊ ಸಂಶೋಧನೆ ಸಮಾಜದಲ್ಲಿ ಇರ್ತಕ್ಕಂಥ ಕೆಲವರು ವಸ್ತು ಇರಬಹುದು, ಪ್ರಾಣಿ ಇರಬಹುದು, ಪಕ್ಷಿ ಇರಬಹುದು, ಸಸ್ಯ ಇರಬಹುದು, ರಾಶಿಗಳು ಇರಬಹುದು, ಅವೆಲ್ಲರಿಗೆ ಮನುಷ್ಯರ ಇರಬಹುದು, ಅವೆಲ್ಲ ಸ್ಥಿತಿಯ ಹಿನ್ನೆಲೆಯಲ್ಲಿ ಅವರು ವಿಕಾಸ ಮತ್ತು ಬದಲಾವಣೆ ಬಗ್ಗೆ ಮಾಡ್ತಕ್ಕಂಥ ಅಧ್ಯಯನವೇ ಸಾಮಾಜಿಕ ಸಂಶೋಧನೆ ಅಂತ ಹೇಳ್ಬೋದು. ಅರ್ಥ, ಲೆಟ್ ಅಸ್ ಅಂಡರ್ಸ್ಟುಡ್ ದ ಅರ್ಥ. ಸಂಶೋಧನೆ ಎಂಬ ಪದವು ಸತ್ಯ ಶೋಧನೆಗೆ ಅನ್ವಯಿಸುತ್ತಿದ್ದೇನೆ. ಒಂದು ವಸ್ತು ಅಥವಾ ವಿಷಯದ ಬಗ್ಗೆ ವಿಮರ್ಶಾತ್ಮಕ ವಿವರಣೆ ಮಾಡುವ ಮತ್ತು ಹೊಸ ಹೊಸ ಸಿದ್ಧಾಂತಗಳನ್ನು ಬೆಳಕಿಗೆ ತರುವಂತಹ ಪ್ರಕ್ರಿಯೆ ಸಂಶೋಧನೆ. ಸೊ ಅರ್ಥದಲ್ಲಿ ನಮ್ಮ ಸಮಾಜಶಾಸ್ತ್ರವರು ಏನು ಹೇಳ್ತಾರಂದರೆ, ಸಂಶೋಧನೆ ಇವು ಒಂದು ವಿಷಯ ಅಥವಾ ಒಂದು ಅಧ್ಯಯನ ವಿಶ್ಲೇಷಣೆವಾಗಿ ಅಧ್ಯಯನ ಮಾಡ್ತಕ್ಕಂಥ ಹೊಸ ಹೊಸ ಸಿದ್ಧಾಂತಗಳು ಮತ್ತು ಅದಕ್ಕೆ ಬದಲಾವಣೆ ಬೆಳಕಿಗೆ ತರುವಂತಹ ಕಾರ್ಯ ಅಥವಾ ಪ್ರಕ್ರಿಯೆ ಸಂಶೋಧನೆ ಅಂತ ನಮ್ಮ ಸಮಾಜಶಾಸ್ತ್ರರು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನೊಂದು ಕಡೆ ಸಾಮಾಜಿಕ ಸಂಶೋಧನೆ ಅಂದರೆ, ಸಂಶೋಧನೆ ಎಂಬ ಕಲ್ಪನೆಯ ಸಾಮಾನ್ಯ ಅರ್ಥವನ್ನು ಸಂಶೋಧನೆಯ ವಸ್ತುಗಳ ಬಗ್ಗೆ ಅಥವಾ ಪ್ರಾಣಿ ಪಕ್ಷಿಗಳ ಬಗ್ಗೆ ಅಥವಾ ಮನುಷ್ಯನ ಬಗ್ಗೆ ಇರಬಹುದು. ಅರ್ಥಾತ್ ಇದು ಭೌತಿಕ ಪ್ರಕೃತಿಕ ಅಥವಾ ಸಾಮಾಜಿಕ ಸಂಶೋಧನೆಯಾಗಿರಬಹುದು. ಸಾಮಾಜಿಕ ಸಂಶೋಧನೆಯ ಸಾಮಾಜಿಕ ವಿಜ್ಞಾನ ಮತ್ತು ಭಾವನಾ ವಿಜ್ಞಾನಗಳ ಸಂಶೋಧನೆಗೆ ಸಂಬಂಧಿಸಿದ್ದಾಗಿದೆ. ಸೊ ಇನ್ನೂ ಒಂದು ಕಡೆ ನಮ್ಮ ಸಮಾಜಶಾಸ್ತ್ರರು ಸಾಮಾಜಿಕ ಸಂಶೋಧನೆ ಅಂದರೆ ಅವರು ಏನು ಹೇಳ್ತಾರಂದರೆ, ಮನುಷ್ಯನಲ್ಲಿ ಇರ್ತಕ್ಕಂಥ ಕೆಲವರು ಸ್ಥಿತಿಗಳು ಅಥವಾ ಅವರ ಕಾರ್ಯಗಳು ಕೆಲಸಗಳು ಅಥವಾ ಯಾವುದು ಒಂದು ಸಂಸ್ಥೆಗಳಿಗೆ ಪುನರಃ ಅಧ್ಯಯನ ಮಾಡ್ತಾ ವೈಜ್ಞಾನಿಕವಾಗಿ ಪುನರಃ ಅಧ್ಯಯನ ಮಾಡ್ತಕ್ಕಂಥ ವಿಷಯನೇ ಸಾಮಾಜಿಕ ಸಂಶೋಧನೆ ಅಂತ ನಮ್ಮ ಸಮಾಜಶಾಸ್ತ್ರರು ಅಭಿಪ್ರಾಯಪಟ್ಟಿದ್ದಾರೆ. ಸೊ ಲೆಟ್ ಅಸ್ ಅಂಡರ್ಸ್ಟುಡ್ ವ್ಯಾಖ್ಯೆಗಳು. ಫಸ್ಟ್, ಸ್ಲೇಸಂಜರ್ ಮತ್ತು ಸ್ಟೈಫನನ್ ಸಿದ್ಧಾಂತದ ರಚನೆಗೆ ಅಥವಾ ಕಲೆಯ ಅಭಿವೃದ್ಧಿಗೆ ಸಹಾಯಕವಾಗಬಹುದಾದ ಜ್ಞಾನದ ಪ್ರಸಾರ ತಿದ್ದುಪಡಿ ಅಥವಾ ಪರಿಶೀಲನೆಗಾಗಿ ಸಾಮಾಜಿಕ ಜೀವನವನ್ನು ಅಭ್ಯಾಸಿಸುವ, ವಿಶ್ಲೇಷಿಸುವ ಅಥವಾ ಪರಿಕಲ್ಪಿಸುವ ಪದ್ಧತಿಗೆ ಸಾಮಾಜಿಕ ಸಂಶೋಧನೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಸ್ಲೇಸಂಜರ್ ಮತ್ತು ಸ್ಟೆಫನ್ ಅವರು ಏನು ಹೇಳ್ತಾರಂದರೆ, ಸಿದ್ಧಾಂತದ ರಚನೆಗೆ ಅಥವಾ ಕಲೆಯ ಅಭಿವೃದ್ಧಿಗೆ ಸಹಾಯಕವಾಗಬಹುದಾದ ಜ್ಞಾನ. ಸೊ ಕೆಲವರು ಸಿದ್ಧಾಂತಗಳು ಸಮಾಜದಲ್ಲಿ ಇರ್ತಕ್ಕಂಥ
ಮತ್ತು ಮನುಷ್ಯರು ಅದಕ್ಕೆ ಉಪಯೋಗಿಸ್ತಿರತ್ತಹ ವಿಷಯಗಳು ಪುನರಧ್ಯಯನ ಮಾಡೋದು ಅಥವಾ ಅದಕ್ಕೆ ತಿದ್ದುಪಡಿಸಿ ಅಥವಾ ಪರಿಶೀಲನೆ ಮಾಡಿ ಕೆಲವರು ಅಭ್ಯಾಸ ಮತ್ತು ವಿಶ್ಲೇಷಣೆ ಅಥವಾ ಪರಿಕಲ್ಪಿಸುವ ವ್ಯವಸ್ಥೆಯೇ ಸಾಮಾಜಿಕ ಸಂಶೋಧನೆ ಅಂತ ನಮ್ಮ ಸ್ಲೇಸೆಂಜರ್ ಮತ್ತು ಸ್ಟೈಫನ್ ಅವರು ಅಭಿಪ್ರಾಯಪಟ್ಟಿದ್ದಾರೆ ಅಂತ ಹೇಳ್ಬೋದು. ಇನ್ನು ಒಂದು ಕಡೆ ಪಾಲಿನ್ ವಿಂಗ್ ಎಂಗ್ ಅವರ ಪ್ರಕಾರ ಸಾಮಾಜಿಕ ಸಂಶೋಧನೆಯ ಹೊಸ ಸತ್ಯ ಅಂಶಗಳನ್ನು ಶೋಧಿಸುವ ಮತ್ತು ಹಳೆಯ ಸಂಗತಿಗಳನ್ನು ಪರೀಕ್ಷಿಸುವ ಅವುಗಳ ಅನುಕ್ರಮ ಅಂತರ ಸಂಬಂಧ ಕಾರಣಗಳು ವಿವರಣೆಗಳು ಮತ್ತು ಪ್ರಕೃತಿಕ ನಿಯಮಗಳನ್ನು ಶೋಧಿಸುವ ಪದ್ಧತಿ. ಸೊ ಯಂಗ್ ಅವರ ಪ್ರಕಾರ ಅವರು ಏನು ಹೇಳ್ತಾರಂದರೆ ಸಂಶೋಧನೆ ಅಂದರೆ ಹೊಸ ಸತ್ಯಾಂಶ ಹುಡುಕುವುದು ಅಥವಾ ಇತರಕ್ಕಂಥ ಹಳಿ ಫ್ಯಾಕ್ಟ್ಗಳಿಗೆ ಪರೀಕ್ಷಿಸು ಮತ್ತು ಇನ್ನೊಂದ್ಸಲ ವೈಜ್ಞಾನಿಕ ವ್ಯವಸ್ಥೆಯಿಂದ ಹುಡುಕೋದು ವ್ಯವಸ್ಥೆ ಮತ್ತು ಸಮಾಜದಲ್ಲಿ ಇರ್ತಕ್ಕಂಥ ಅಂತರ ಸಂಬಂಧಗಳು ಅದಕ್ಕೆ ಕಾರಣಗಳು ಅವರ ವಿವರಣೆಗಳು ಮತ್ತು ಪ್ರಕೃತಿಕ ನಿಯಮಗಳೊಂದಿಗೆ ಸಂಶೋಧಿಸುವ ವ್ಯವಸ್ಥೆನೇ ಸಾಮಾಜಿಕ ಸಂಶೋಧನೆ ಅಂತ ನಮ್ಮ ಸಮಾಜಶಾಸ್ತ್ರವರು ಅಭಿಪ್ರಾಯಪಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಇನ್ನೊಂದು ಕಡೆ ನಮ್ಮ ಸಮಾಜಶಾಸ್ತ್ರವರು ಏನು ಹೇಳ್ತಾರಂದರೆ ಸಂಶೋಧನೆ ಮರು ಹುಡುಕಾಟ ಅಂದರೆ ಸತ್ಯಗಳು ಹುಡುಕಾಟ ಮನುಷ್ಯ ತರ್ಕಬದ್ಧ ಪ್ರಾಣಿ ಮತ್ತು ಯಾವಾಗಲೂ ತನ್ನ ಮನಸ್ಸಿನಲ್ಲಿ ಉದ್ಭವಿಸುವ ವಿವಿಧ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹುಡುಕುವುದು ಪ್ರಯತ್ನಿಸುತ್ತಾರೆ. ಹಾಂ, ಭಾಳ ಒಳ್ಳೆಯ ಅರ್ಥ ಇದೆ ಅಂತ ಹೇಳ್ಬೋದು. ಸಮಾಜಶಾಸ್ತ್ರವರು ಓದಿದೆ